ದೊಡ್ಡ ಆಶ್ಚರ್ಯ ಬೆಳವಣಿಗೆ ಇದು ಯಾಕಂದ್ರೆ ಮೋದಿ ಅವರು ಹಿಂದೆ ಪಡ್ಲಿಕ್ಕೆ ನಮ್ದೆಲ್ಲ ಆತಂಕ ಇತ್ತು ಎಲ್ಲ ಒಂದು ಕಡೆ ರೈತರ ಪ್ರತಿಭಟನೆಗೆ ತಲೆ ಬಾಕ್ಷಿದಾರ ಜನರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಗೌರವ ಕೊಟ್ಟಿದ್ದಾರೆ ಮತ್ತು ಅದು ಗೌರವ ಕೊಡ್ಲಿಕ್ಕೆ ಅವರ ತ್ಯಾಗ ರೈತರು ಬಾಳಿದೆ ಅವರು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಮಳೆ ಚಳಿ ಬಿಸಿಲು ಲಕ್ಷತೆ ವಿಶೇಷವಾಗಿ ದೇಶ ತುಂಬ ಮತ್ತು ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಬಹಳ ಸುದೀರ್ಘ ಹೋರಾಟ ಮಾಡಿದ್ದಾರೆ ಹೀಗಾಗಿ ಇದು ಜನರ ಐತಿಹಾಸಿಕ ಗೆಲುವು ಅಂತ ಹೇಳಬೇಕಾಗುತ್ತೆ ಬಿಜೆಪಿ ಅವರನ್ನು ಅಭಿನಂದಿಸೋದಾಗಲಿ ಒಳ್ಳೆ ಕೆಲಸ ಮಾಡಿ ಹೇಳಿಕಾಗಲಿ ಜನರ ಒತ್ತಡಕ್ಕೆ ಮನಿತ ಅವರು ಇದನ್ನು ಮಾಡಿದ್ದಾರೆ ಇದನ್ನು ಮುಂಚೆನೆ ಮಾಡಬೇಕಾಗಿತ್ತು ಪ್ರಾರಂಭಿಕ ದಿನಗಳಲ್ಲಿ ಮಾಡಿದ್ರೆ ಇದರ ಅವರು ಕೂಡ ಗೌರವ ಸಿಗ್ತಿತ್ತು ಆದರೆ ದೀರ್ಘ ಹೋರಾಟ ನಂತರ ಇವತ್ತು ಬಿಜೆಪಿ ಪ್ರಧಾನಮಂತ್ರಿ ಮೋದಿ ಅವರ ತಲೆ ಬಾಚಿದ್ದಾರೆ ಇದು ರೈತರಿಗೆ ಸಿಕ್ಕಂಥ ಜಯ ಅಂತ ಕೂಡ ನಾವು ಸಂತೋಷ ಪಡ್ತಾ ಇದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ತನ್ನದೇ ಆದಂಥ ಪಕ್ಷದ ಅಡಿಯಲ್ಲಿ ನಾವು ಕೂಡ ಅವ್ರ ಪರವಾಗಿ ಹೋರಾಟ ಮಾಡಿದ್ದೀವಿ ಸೊ ಬೇರೆ ಪಕ್ಷಗಳು ಕೂಡ ಬಿ ಜೆ ಪಿ ಹತ್ರ ಪಕ್ಷಗಳು ಕೂಡ ಭಾಳಷ್ಟು ಹೋರಾಟ ಮಾಡಿದ್ದಾವೆ ಸೊ ಬುದ್ಧಿಜೀವಿಗಳು ಹೋರಾಟ ಮಾಡಿದ್ದಾರೆ ಭಾಳ ಜನ ಇದಕ್ಕೆ ಬೆಂಬಲನ ಸಲ್ಲಿಸ್ತಾರೆ ಅವ್ರಿಗೆಲ್ಲರಿಗೂ ಇದು ಜಯ ಅಂತ ನಾವು ಭಾವಿಸ್ಬೇಕಾಗುತ್ತೆ ಸರ್ ಪಂಚರಾಜ್ಯಗಳು ಚುನಾವಣೆ ಬರಲಿದೆ ಸರ್ ನೆಕ್ಸ್ಟ್ ಚುನಾವಣೆ ಆಯಿತು ಈಗಾಗಲೇ ಭಯ ಇದೆ ಅವರೆಲ್ಲ ಒಂದು ಕಾಡ್ತಾ ಇದೆ ಏಕಪಕ್ಷ ನಿರ್ಧಾರ ಅವರೆಲ್ಲ ಕಾಡ್ತಾ ಇದೆ ಸೊ ಹೀಗಾಗಿ ರೈತರೇ ನಮಗೆ ಹೆಚ್ಚು ದೇಶದಲ್ಲಿರೋ ರೈತರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಸೊ ಅದರ ಆತಂಕದಿಂದ ಅವರು ಇವತ್ತು ಹಿಂದೆ ಪಡೆದರೆ ಒಟ್ಟಾರೆಯಾಗಿ ಇದು ರೈತರ ಐತಿಹಾಸಿಕ ಜಯ ಓಕೆ ಥ್ಯಾಂಕ್ ಯು ಸರ್